ಎಲ್ಲರೂ ಸಂತೋಷವನ್ನು ಅನುಭವಿಸಿದ್ರು. ಆದರೆ ಮರುಗಳಿಗೆಯಲ್ಲೇ ಬದಲಾಗಿ ಹೋಯಿತು ರಾಮನಿಗೆ ವನವಾಸ. ಚಿಕ್ಕಮ್ಮ ನಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಿದ್ರು, ನಮ್ಮ ಉತ್ಕರ್ಷವೇಯ ಬಗ್ಗೆ ಅವರು ಚೆನ್ನಾಗಿ ಯೋಚಿಸಿದ್ರು. ಯಾವುದೋ ಒಂದು ವರವನ್ನು ಕೇಳಿದ್ರಂತೆ ಅದನ್ನು ಸದುಪಯೋಗ ಪಡಿಸಿಕೊಂಡರಂತೆ. ದೂಷಿಸುವವರಿಗೆ ದೂಷಣೆಯಾದರೂ ಕೂಡ ನಮ್ಮ ಬಾಲಿಗದು ಭಾಗ್ಯವೇ ಹೌದು. ಸಿಂಹವಿಷ್ಠಿರವನ್ನು ಏರಿದಂತಹ ಅರಸನೋರ್ವ ಕೇವಲ ದೇಹ ಬಲವನ್ನು ಹೊಂದಿದ್ರೆ ಸಾಲದು, ಲೋಕಾನುಭವವನ್ನು ಇರಬೇಕು. 10 ಪುಸ್ತಕ ಓದುವ ಬದಲು 4 ಊರನ್ನು ಸಂಚರಿಸಿದ್ರೆ ಅದರಲ್ಲಿ ಸಿಗುವಂತಹ ಅನುಭವ ಅನ್ನುವುದು ಅಭೇದ್ಯವಾದದ್ದು ಅನ್ನುವುದನ್ನಂತ ಅರಿತಂತಹ ಚಿಕ್ಕಮ್ಮ ತಂದೆಯಲ್ಲಿ ವರವನ್ನು ಬೇಡಿದ್ರಂತೆ. ರಾಮ ವನವಾಸಕ್ಕೆ ಹೋಗಬೇಕು, ನನ್ನ ಮಗ ಭರತ ಪಟ್ಟವನ್ನೇರಬೇಕು. ಎಷ್ಟು ಯೋಚನೆ ಮಾಡಿದ್ರು ನೋಡು, ಶಾಶ್ವತವಾಗಿ ನನ್ನ ಮಗನೇ ಅಯೋಧ್ಯೆಯನ್ನು ಆಳಬೇಕು ಅನ್ನೋ ಅಭೀಷ್ಟ ಅವರಿಗೆ ಇರ್ತಿದ್ರೆ ರಾಮ ಶಾಶ್ವತವಾಗಿ ಕಾಡಿನಲ್ಲೇ ಇರಲಿ ಅಂತ ಹೇಳ್ತಾ ಇರಲಿಲ್ವ? 14 ವರ್ಷಗಳವರೆಗೆ ಕಾಡಿನಲ್ಲಿರಬೇಕು, ಎಂತಹ ಭಾಗ್ಯ ನಮಗೆ ಒದಗಿ ಬಂತು. ಆದರೆ ಮನಸ್ಸಿಗೆ ಕೆಲವರಿಗೆ ಬೇಸರವಾಯಿತು, ಅರಘುವರ ಅರಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಕಣ್ಣೀರಿಳಿಸಿದ್ರು. ರಥವನ್ನೇರಿ ನಾವು ಬರುವಾಗ ಸರಯು ದಂಡೆಯವರೆಗೆ ಬಂದ್ರು, ಮುಂದೆ ದಾಟಿ ಗಂಗೆಯವರೆಗೂ ಬಂದ್ರು, ದುಃಖಿಸಿದ್ರು, ಮಳಲ ದಂಡೆಯಲ್ಲಿ ಹೊರಳಾಡಿದ್ರು, 10 ಗೋಗರೆದ್ರು. ನಮ್ಮ ಮನಸ್ಸನ್ನು ನಾವು ವಿಚಲಿತಗೊಳಿಸುವುದಕ್ಕಾಗಲಿಲ್ಲ. ಅವರಿಗರಿಯದ ರೀತಿಯಲ್ಲಿ ಗುಹನಲ್ಲಿ ಗೌಪ್ಯವಾಗಿ ಹೇಳಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಪ್ರಯಾಣವನ್ನು ಮುಂದುವರಿಸಿದವರು. ಆಮೇಲೆ ನಮ್ಮ ಮೇಲೆ ಎಷ್ಟು ಮುನಿಸನ್ನಾಂತರೋ ನಿಟ್ಟಿಸಿರು ಬಿಟ್ಟರೋ ಗೊತ್ತಿಲ್ಲ. ಅದನ್ನು ದಾಟಿ ನಾವು ಮುಂದೆ ಬಂದೆವು. ಗಂಗೆಯನ್ನು ಉತ್ತರಿಸಿ ಬರುವಂತಹ ಪಥದಲ್ಲಿ ವಾಲ್ಮೀಕಿ ಮುನಿಗಳ ಆಶ್ರಮವನ್ನು ಕಂಡೆವು, ಶರಭಂಗರ ಆಶ್ರಮವನ್ನು ಕಂಡೆವು. ಅವರದ್ದಾದಂತಹ ಮಂತ್ರದೀಕ್ಷೆಯನ್ನು ಪಡೆದು ಮುಂದುವರಿದು ಬಂದು ನಾವು ನಿಂತ ಪ್ರದೇಶ ಯಾವುದಿದು ಗೊತ್ತೋ?